ವಾವ್ ತುಂಬಾ ಕ್ಯೂಟ್ ಆಗಿದೆ ನಾನು ಕೆಲಸ ಮಾಡ್ತಾ ಇದ್ದೀನಿ ಬಂತಮ್ಮ ನಿನ್ನ ಡಾಮಿನೋಸ್ ಡಬ್ಬೆಯಿಂದ ತೆಗೆದುಕೊಂಡೆ ಅಲ್ಲಿಂದ ನಾನು ತೆಗೆ ಪಿಚ್ಚೆ 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 ಈ ಏವೋ ಸ್ಮಿತ್ ಬೇಡ ಅದ ಇನ್ನೊಂದೇನೆ ವಾಟರ್ ಪ್ಯೂರಿಫೈಯರ್ ಮತ್ತೊಂದಿದೆಲ್ಲ ಯಾರು ಬೇಡ ಇದನ್ನ ಹಾಕ್ಸದಂತೆ ಅದನ್ನ ತೆಕ್ಸ್ಲಿಕ್ ಮತ್ತೆ ಅವರನ್ನೇ ಕರಿಬೇಕಂತೆ ಇವೆಲ್ಲ ರಗ್ಲೆ ನನಗೆ ಇದೆಲ್ಲ ಬೇಡವೇ ಬೇಡ ಆಯ್ತಾ ಇದೆಲ್ಲ ನಮ್ಮ ಅಕ್ಕನ ಕೆಲಸ ನೋಡು ಇದಕ್ಕಿಂತ ಮಡಕೆಲಿ ನೀರು ಹಾಕಿ ಅದರಲ್ಲಿ ಚಾರ್ಕೋಲ್ ಅಂತ ಸಿಗುತ್ತಲ್ಲ ಕಪ್ಪು ಮಸಿ ಅದನ್ನ ಹಾಕಿದ್ರೆ ವಾಟರ್ ನ್ಯಾಚುರಲ್ ಆಗಿ ಪ್ಯೂರಿಫೈ ಆಗುತ್ತೆ ಹೌದು ಹೌದು ಇಲ್ಲಿ ಬನ್ನಿ ಹಾ ಇಲ್ಲಿ ಬನ್ನಿ ಇಲ್ಲಿ ಬನ್ನಿ ಏನ್ ಮಾಡ್ತಾ ಇದೀಯಾ ಶಾಜಾನ್ मेजेस्टिक बस स्टॉप रेलवे स्टेशन हूपाय प्लाटफार्म ಟಿಕೆಟ್ ತಗೊಂಡು ಒಳಗೆ ಹೋಗ್ಬಿಡೋದು ಅಲ್ಲಿ ಎಲ್ಲಾದರೂ ಮಲ್ಕೊಳ್ಳೋದು ಹೆಂಗೋ ಟಾಯ್ಲೆಟ್ ಎಲ್ಲ ಇರುತ್ತೆ ಅಲ್ಲೇ ಮುಚ್ಕೊಳ್ಳೋದು ಅಲ್ಲೇ ಆಯ್ತಾ ಇನ್ನು ಬಂದು ಇಡ್ಲಿನೋ ದೋಸೆನೋ ಏನೋ ಒಂದು ಒಳ್ಳೆ ರೋಡ್ ಮೇಲೆ ತಿಂದು ಮತ್ತೆ ಫುಲ್ ಫಾಸ್ಟ್ ಆಗಿ ಸೆಂಟರ್ಗೆ ಬರೋದು ಮತ್ತೆ ಮತ್ತೆ ಸೆಂಟರ್ ಕೆಲಸ ಮುಗಿತಾ ಆಕ್ಚುಲಿ ಲೈಫ್ ಚೆನ್ನಾಗಿದೆ ಓಕೆ ಒಂದು ನಿಮಿಷ ನಾನು ಇದನ್ನ ಮಾಡ್ತೀನಿ ಈಗಲೇ ಮಾಡಲ್ಲ ಪೀಸ್ಫುಲ್ ಲೈಫ್ ಕನೆ ಅದಲ್ಲ ನಾನು ಕೆಲವೊಂದು ಜನ ಗೊತ್ತಂಗೆ ಹೋಗ್ಬಿಡ್ತೀಯಾ ಕ್ಯಾಮೆರಾ ಕೈಯಲ್ಲಿ ಇಟ್ಕೊಂಡಿಲ್ಲ ಅಂದ್ರೂ ಸಹಿತ ನಿನ್ ಶೂಟಿಂಗ್ ಆಗ್ತಾ ಇದೆ ಆ ಟೇಬಲ್ ಮೇಲೆ ಇಡದೆ ನಿನ್ನನ್ನ ಹಿಂದಕ್ಕೆ ಮುಂದಕ್ಕೆ ಹಿಂಗೆಲ್ಲ ಹಿಂದಕ್ಕೆ ಹಿಂಗೆ ಹಿಂಗೆಲ್ಲಾನು ಸಹಿತ ತೋರಿಸ್ಕೋತ ಟೇಬಲ್ ಇದೆಲ್ಲ ಕೆಲಸ ಮಾಡೋದಿಲ್ಲ ನೋಡು ಅಶ್ವಿನಿ ಮಾಡಬಹುದು ಅಶ್ವಿನಿ ಒನ್ ಆ್ಯಂಡ್ ಓನ್ಲಿ ಹೇಳು ಕೇಳಿಸ್ತಾ ಓಕೆ ಸೊ ಅಶ್ವಿನಿ ನಡಿ ಇವಾಗ ನನಗೆ ಆ್ಯಕ್ಚುಲಿ ವ್ಯಾಕ್ಸ್ ಒಂದು ಮಾಡಿಸ್ಲಿಕ್ಕಿದೆ ಅದು ಮಾಡಿಸ್ಕೊಳ್ತೀನಿ ಹಾಂ ಆಮೇಲೆ ಪಾಪ ಹುಡುಗಿ ತುಂಬ ದಿನದಿಂದ ಅದೇನೋ ತಿನ್ಬೇಕು ತಿನ್ಬೇಕು ಅಂತ ಹೇಳ್ತಿದ್ದಾಳೆ ಯಾವಾಗ ಹೇಳ ನೋಡೋಣ ನೆನಪಿದೆಯಾ ಅದೇ ಆ ಚೀಟ್ ಮೀಲ್ ಅಂತ ಒಂದು ಮಾಡಿದ್ಯಲ್ಲ ಚೀಟ್ ಮೀಲ್ ಕಿಂತನೂ ಮೊದಲಿಂದ ಅನ್ಕೋ ಅಂದಿದ್ದೆ ಅಂದ್ರೆ ನೋಡು ಎಷ್ಟು ವರ್ಷ ನೀನು 1 ವರ್ಷ ಆಗಿದೆ ನನಗೆ ಸೀರಿಯಸ್ಲಿ ಸೀರಿಯಸ್ಲಿ ತುಂಬಾ ಹಿಂಗೆ 1 ವರ್ಷದಿಂದ ಪಿಜ್ಜಾ ತಿನ್ಬೇಕು ಅಂತ ಇದ್ದಾಳೆ ಅಂತ ನೋಡು ನನ್ನ ಆತ್ಮ ಇವಳ ಆತ್ಮಕ್ಕೆ ಇವ ಶಾಂತಿ ಸಿಗ್ಲಿ ಪಿಜ್ಜಾ ತಿನ್ಕೋ ಬರೋಣ ಹೊರಡಣ ನಾವು ಅಯ್ಯೋ ಚಾರ್ಜ್ ಬೇರೆ ಇಲ್ಲಲ್ಲ ನಮ್ಮ ಕ್ಯಾಮ್ರಾದಲ್ಲಿ ಓಕೆ ಗೋಪ್ರೋನ ಸೈಡಲ್ಲಿ ಇಟ್ಟು ಫೋನಲ್ಲೇ ವ್ಲಾಗ್ ಮಾಡೋಣ ವಾವ್ ಖುಷಿ ಏ ಖುಷಿ ವಾವ್ ತುಂಬಾ ಕ್ಯೂಟ್ ಆಗಿದೆ ಏ ಖುಷಿ ದಿಸಿಕೊಂಡು 100 ಜನ ಮುದ್ದೆ ಮಾಡಿ ಹೋಗ್ತಾರೆ ಹೌದು ಅಷ್ಟು ಚೆನ್ನಾಗಿ ಮಾಡಿಟ್ಟಿದ್ದೀರಾ ಹೌದು ಅವನ್ನ ಏಯ್ 100 ಜನ ಮುದ್ದೆ ಮಾಡಿ ಹೋಗ್ತಾರೆ ಇಲ್ಲಿ ಬೆಂಗಳೂರು ಎಜುಕೇಶನ್ ಮಾಡ್ತಾರೆ ಹಾ ಓಬೋ ಓಮೋ ಅಯ್ಯೋ ಎಲ್ಲಿರೋ ನಮ್ದು ಇಲ್ಲೇ ಅಷ್ಟಲ್ಲ ಇಲ್ಲ ರೂಮ್ ಇದೆ ನಮ್ದು ಮನೆ ಮನೆ ಇದೆ ಬ್ಯೂಟಿ ಬ್ಯೂಟಿ ಪಾರ್ಲರಿಗೆ ಬಂದ್ವಿ ಬೇಕು ನೋಡಿ ಇಬ್ಬರಿಗೂ ತುಂಬಾ ಇಷ್ಟ ಕೂತಿರ್ತಾರೆ ಅಲ್ವಾ ಆಮೇಲೆ ಬಂದು ಹಾಲು ಕುಡಿದು ಮಲ್ಕೋಬೇಕು ಅಯ್ಯೋ ತುಂಬಾ ಚೆನ್ನಾಗಿದೆ ಅಂಟಿ ಎಷ್ಟು ವರ್ಷ ಆಯ್ತು ಅಂಟಿ ಇದು ಇದಾ 10 ತಿಂಗಳು ಆಯ್ತು ಒಟ್ಟೊಂದು ಹೌದು ಇವಳು ಬೆಕ್ಕಿನ ಕಳ್ಳಿನೆ ಬೆಕ್ಕನ್ನ ಉದ್ಯೋಗ ಫಸ್ಟ್ ಗಂಡಿ ಬೇಜಾರ್ ಮಾಡ್ಕೋಬೇಡಿ ಒಳ್ಳೆ ಮಾತು ಹೇಳಿದ್ರು ಗಂಡ ಅನ್ನೋದು ಉದ್ಯೋಗ ಕರೆಕ್ಟ್ ಫಸ್ಟ್ ಗಂಡು ಮತ್ತೆ ಎಲ್ಲರಿಗೂ ಉದ್ಯೋಗ ಇಂಪಾರ್ಟೆಂಟ್ ಅಂತ ಅಲ್ವಾ ಯೋಗ ಯೋಗರೇ ಸಿಗ್ತಾರೋ ಯೋಗ ನನ್ನ ಮಕ್ಕಳೇ ಸಿಗ್ತಾರೋ ಈ ಒಳ್ಳೆ ಸಿಗ್ಬೇಕಲ್ಲ ಕರೆಕ್ಟ್ ಅದೇ ಅವರೆಲ್ಲ ವಿದ್ಯೆ ಉದ್ಯೋಗ ಮೊದಲೇ ಗಂಡ ಅದು ಈಗಿನ ಕಾಲಕ್ಕೆ ಕರೆಕ್ಟ್ ಈಗಿನ ಕಾಲಕ್ಕೆ ಹೆಣ್ಣು ಮಕ್ಕಳಿಗೆ ಅದೇ ಕರೆಕ್ಟ್
ಇವಾಗ ನೀವು ಒಳ್ಳೆ ಹುಡುಗಿದ್ದೀರಿ. ಹೌದು ಪಾಪ, ನನ್ನ ಆಶೀರ್ವಾದ ಯೋಗ್ಯನಾಗಿ ಒಳಗಡೆ ಸಿಗ್ಲಿ. ಆಕಸ್ಮಿಕವಾಗಿ ಏನಾದ್ರು ಇದಾದ್ರೆ ನಿಮ್ಮ ವಿದ್ಯೆ ಉದ್ಯೋಗನೇ ನಿಮ್ ಗಂಡ ಫಸ್ಟ್. ಇನ್ನು ಸ್ವಲ್ಪ ನನ್ನ ಗಂಡ ಮಕ್ಕಳಿಲ್ಲ, ಗಂಡು ಗಂಡೆ, ಆದ್ರೆ ನಾನು ಟಿ ವಿ ನೋಡೋದು ಇವತ್ತ ನಡೆಯೋದಲ್ಲ, ನೋಡ್ತೀನಲ್ಲ ಉದ್ಯೋಗ. ಕರೆಕ್ಟ್ ಆಂಟಿ, ತುಂಬಾ ಅನುಭವದಿಂದ ಹೇಳ್ತಿರೋಂತ ಮಾತು. ಆಂಟಿ ರಿಯಾಲಿಟಿ, ಅದು ರಿಯಾಲಿಟಿ. ಆಮೇಲೆ ನಾವು ನಮ್ಮ ಸ್ಟೂಡೆಂಟ್ಸ್ ಇರ್ತಾರಲ್ಲ ಮಕ್ಕಳು, ಅವರಿಗೂ ಅದೇ ಹೇಳೋದು. ಒಳ್ಳೆ ಹುಡುಗಿರು ಅವ್ರಿಗೇನು ಅದೇ ತರ ಇರ್ಬೇಕಲ್ಲ ಮನ್ಸು ಹೃದಯ. A few moments later. ಐಬ್ರೋ ಎಲ್ಲ ಮಾಡಿಸ್ಕೊಂಡು ಏನೋ ಶ್ರೀನಿ, ನನಗೆ ಐಬ್ರೋ ಸುಮ್ಮನೆ ಡೊನೇಷನ್ ಕೂಡ ನಮಗೆ ಕೊಡು, ನಾವು ಕೊಡ್ತೀವಿ ಬೇಕಾದವ್ರಿಗೆ ಡೊನೇಷನ್. ಸರಿ, ಈಗ ಕೊತ್ತಂಬರಿ ತಗೋಬೇಕು ಆಯ್ತಾ? ಕೊತ್ತಂಬರಿ ತಗೊಂಡು ನಿನ್ ಫೋನಲ್ಲಿ ಚೆಕ್ ಮಾಡು ಡಾಮಿನೋಸ್ ಎಲ್ಲಿದೆ ಅಂತ, ಈಗ ಚೆಕ್ ಮಾಡಿ ಹೇಳ್ಬೇಕು ನನಗೆ. ಇಲ್ಲಾಂದ್ರೆ ನಾವು ಮಂತ್ರಿ ಮಾಲಿಗೆ ಹೋಗ್ಬೇಕಾಗುತ್ತೆ. ಬೆಕ್ಕಿನ ಸಲುವಾಗಿ ಕೊತ್ತಂಬರಿ ಅಲ್ಲಿ ಇದು ಓಕೆ, ಇದು ಓಕೆ, ಇದು ಓಕೆ. ಬಾಕಿ ರೊಟ್ಟಿ ಒಂದು ಅಬ್ಸರ್ವ್ ಮಾಡಿದ್ಯಾ ನೀನು, ತರಕಾರಿ ರೇಟು ಎಷ್ಟು ಆಗಿದೆ ಅಂದರೆ, ನಿನ್ನೆ ಕ್ಯಾಪ್ಸಿಕಮ್ ತಗೊಳಕ್ಕೆ ಹೋಗ್ತೀನಿ ನಾನು, 105 ರೂಪಾಯಿ ಕೆ ಜಿಗೆ ಕ್ಯಾಪ್ಸಿಕಮ್ಮ. ಸೀರಿಯಸ್ಲಿ ಆಯ್ತಾ, ತುಂಬ ರೇಟ್ ಆಗಿದೆ. ಆ್ಯಕ್ಚುಲಿ ಈ ಕೊತ್ತಂಬರಿ ಇದೆಯಲ್ವ ಇವಾಗ ಹಿಡ್ಕೊಂಡಿದ್ದೀವಲ್ಲ ನಾವು, ಇದು 10 ರೂಪಾಯಿಗೆ ಸಿಗೋ ಕೊತ್ತಂಬರಿ, ಇವಾಗ 20 ರೂಪಾಯಿ. ಅದಕ್ಕೆ ರೇಟ್ ಹೇಳ್ತಾ ಇದ್ದೀನಿ ಅಂತ ಅಲ್ಲ, ಬೆಕ್ಕಿನ ಮೇಲೆ ಪ್ರೀತಿ ಇರೋದ್ರಿಂದ ಅದಕ್ಕೆ ಅಷ್ಟು ಮುದ್ದಾಡಿದ್ದೀವಿ, ಏನಾದರೂ ಕೊಡಬೇಕಂತ ಅನಿಸ್ತು, ಸೊ ತಗೊಂಡು ಹೋಗ್ತಾ ಇದ್ದೀವಿ. ಬಟ್ ಈ ಒಂದೆರಡು ವಾರದಲ್ಲಿ ತರಕಾರಿ ರೇಟ್ ಜಾಸ್ತಿ ಆಗಿದೆ. 40 ರೂಪಾಯಿ ಮೊನ್ನೆ. ಹೌದಪ್ಪ, ನಮ್ಮ ಊರು ಸೈಡಲ್ಲ 5 ರೂಪಾಯಿ. ಹೌದೌದು, ಖುಷಿ ಖುಷಿ ಖುಷಿಯಾಗಿ ತಿನ್ನು. ವಾರದಿಂದ ತಂದಿರ್ಲಿಲ್ಲ ಕೊತ್ತಂಬರಿ. ಹಾ ಹಾ, ತುಂಬಾ ರೇಟ್ ಆಗ್ಬಿಟ್ಟಿತ್ತಲ್ಲ. ಹೌದು ಹೌದು, ಇಂದ ಮಧ್ಯಾಹ್ನಮ್ಮ ಆಮೇಲೆ 100 ಟೈಮ್ ಹಾಕ್ತೀನಿ. ಹಾ, ಜಾಸ್ತಿ ಹಾಕೋದು ತಪ್ಪೇ, ಅದೇ ಜೀರ್ಣ ಆಗಲ್ಲ. ಅದೇ ಅದೇ ತಿನ್ನು, ಮಜಾ ಮಾಡು. ಓಕೆ, ನೀವು ಆಫ್ ತಗೊಳ್ಳಿ, ಆಫ್ ಇಲ್ಲ ಬೆಕ್ಕುಗೆ ಆರಾಮ್ಸೆ ಕೊಡಿ, ನೋ ಪ್ರಾಬ್ಲಮ್ ಆಯ್ತಾ. ನೆಕ್ಸ್ಟ್ ಬಂದಾಗ ಗೊತ್ತಾಯ್ತು ಈಗ ಇದು ಕೊತ್ತಂಬರಿ ತಿನ್ನುತ್ತೆ ಅಂತ. ಸರಿ, ಬರದಂಟಿ, ಗುಡ್ ನೈಟ್, ಇರ್ಲಿ ಪರವಾಗಿಲ್ಲ. ಸರಿ ಬಾಯ್, ಸರಿ ಬಾ. ಬೆಕ್ಕಿಗೇನೋ ಕೊತ್ತಂಬರಿ ಕೊಟ್ವಿ, ಇವಾಗ ನಾವು ಕೂಡ ಏನಾದರೂ ತಿನ್ನೋಣ. ಆ್ಯಕ್ಚುಲಿ ಇವತ್ತು ಪಿಜ್ಜಾ ತಿನ್ನಬೇಕು ಅಂತ ಅಂದ್ಕೊಂಡಿದ್ದೀವಿ. ಪರ್ಸ್ನಲಿ ನಾನು ಈ ಟೈಮಲ್ಲಿ ಬೇಡ ಅಂತಲೇ ಇದ್ದೆ, ಆದರೆ ಈ ಅಮ್ಮಂಗೆ 1 ವರ್ಷದಿಂದ ಆಸೆ ಬೇರೆ, ಹಂಗೆ ಪೆಂಡಿಂಗ್ ಆಗ್ತಾ ಬಂದಿದೆ. ಸೊ ಅದಕ್ಕೆ ಇವತ್ತು ತಿನ್ಬಿಡೋಣ. ಇವಳಿಗೆ ನಾನು ಇವತ್ತು ಡಿನ್ನರ್ ಮಾಡೋಕ್ಕೆ ಹೇಳಿದ್ದೆ, ಬಾ ಬೇಗ ಕುತ್ಕೋ, ಸೀದಾ ಮಂತ್ರಿ ಮಾಲಿಗೆ ಹೋಗೋಣ. ನಿಜವಾಗ್ಲೂ ಹಸಿವಾಗ್ತಾ ಇದೆ. ಅಲ್ಲ, ಇಲ್ಲೇ ಇಲ್ಲೇ ಸೆಕೆಂಡ್ ಇದರಲ್ಲೇ. ಓಕೆ, ಬಂತಮ್ಮ ನಿನ್ನ ಡಾಮಿನೋಸ್. ಕುಚ್ಚಿನಯ್ಯೇ ಏನೂ ಇಲ್ವಾ ಖಾಲಿ? ಅಶ್ವಿನಿ ಓಕೆ ಬಾ, ಇರ್ಲಿ ಬೇಜ. ಅಲ್ಲಿ ಪಿಜ್ಜಾ ಹಟ್ಟಿ ಇರುತ್ತೆ, ಅದ್ ನೋಡೋಣ ಮೇಲೆ. ಎಷ್ಟು ಟೈಮ್ ಎಷ್ಟಿಲ್ಲ? 8:19. ವೆರಿ ಬ್ಯಾಡ್, ವೆರಿ ಬ್ಯಾಡ್ ಅಶ್ವಿನಿ. ಆದ್ರೂ ನೀನೇನೇ ಹೇಳು, ಯಾವಾಗ ಪಿಜ್ಜಾ ತಿನ್ಬೇಕಂತ ಅನ್ಕೊಂತೀಯೋ ಹೀಗಾಗುತ್ತೆ. ಪಾಸಿಟಿವ್ ಆಗಿ ತಗೋ, ಮೇಲೆ ಹೋಗಿ ಪಿಜ್ಜಾ ಹಾಕಿದೆ ನೋಡೆ. ಈಗ ಡಾಮಿನೋಸ್ ಒಪ್ಕೊಂತೀನಿ ಪಿಜ್ಜಾ ಇದ್ರಲ್ಲಿ ಅದು ಬೆಸ್ಟ್ ಅಂತ. ಓಕೆ, ಆದ್ರೂ ಪಿಜ್ಜಾ ಹಟ್ಟವ್ರು ಅದೇ ಮಾಡೋದ್ ಬಾ, ಅದೇ ಮೈದಾ, ಅದೇ ಇಂಗ್ರೀಡಿಯೆಂಟ್ಸ್ ಗೊತ್ತಾ? ಇಲ್ಲಿ ಬಾ, ಏನಾಯ್ತು? ಅಲ್ಲ, ನಂಗೆ ಒಂದ್ ಅರ್ಥ ಆಗ್ತಾ ಇಲ್ಲ, ಇವಳು ಪ್ರತಿ ಸಲ ಪಿಜ್ಜಾ ತಿನ್ಬೇಕಂತ ಅನ್ಕೊಂತಾಳೆ, ಈ ರೀತಿ ಆಗ್ತಾ ಇದೆ ಯಾಕೆ? ಒಳ್ಳೇದೇ ನನ್ ಪ್ರಕಾರ. ಕ್ಲೋಸಾ ಪಿಜ್ಜಾ ಹಟ್? ಕ್ಲೋಸಾ ಅಬ್ಬ, ಅಂತೂ ಇಂತೂ ಪಿಜ್ಜಾ ಹಟ್ ಒಂದು ಓಪನ್ ಇದೆ. ಸೊ ನಾವಿಲ್ಲೇ ಕುತ್ಕೊಂಡ್ಬಿಡೋಣ.
ಮ್ಯೂಸಿಕ್ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಬಿಟ್ಟು 3 ವರ್ಷ 4 ವರ್ಷ ಹಿಂಗೆಲ್ಲ ಇರ್ತಾರಲ್ಲ ಡಬ್ಬ ಹಿಂಗೆ ತೆಗೆದ್ಕೊತ ಅಲ್ಲಿಂದ ಅಜ್ಜ ಮಾಡು ಮಜಾ ನೀನ್ ಫಸ್ಟ್ ಟೇಸ್ಟ್ ಮಾಡು ನಾನ್ ಬರ್ತೀನಿ ನಿಧಾನ ನಂಗಂತೂ ಒಳ್ಳೆ ರಬ್ಬರ್ ತಿಂದಂಗ ಅನ್ಸುತ್ತಪ್ಪ ಹೌ ಇಟ್ ಈಸ್ ಗುಡ್ ಓಕೆ ಇವತ್ತೆಲ್ಲ ಸಡನ್ ಪ್ಲಾನ್ ಅಲ್ಲ ಇವಳೆ ಏನಿದೆ ಹೆಸರು ಅಶ್ವಿನಿ ಅಶ್ವಿನಿ ನಿಂಗೆ ಗೊತ್ತಾ ಅಶ್ವಿನಿ ಏನ್ ಗೊತ್ತಾ ಇಲ್ಲ ಇಲ್ಲಿ ಇಲ್ಲೊಂದು ದೊಡ್ಡ ಈವೆಂಟ್ ಇತ್ತು ಆಯ್ತಾ ಏನ್ ಡಾನ್ಸ್ ಮಾಡಿದ್ದೆ ಅಂದ್ರೆ ನಾನು ಹಂಗೆ ಕುಣಿದಿದ್ದೆ ಫುಲ್ಲು ಆದ್ರೂ ಇವತ್ ನೀನ್ ಅನ್ಕೊಂಡಿರೋ ಮಟ್ಟಿಗೆ ನಿಂಗೆ ಆ ಸ್ಯಾಟಿಸ್ಫ್ಯಾಕ್ಷನ್ ಸಿಗ್ಲಿಲ್ಲ ಹಾಗಾಗಿ ಮೊರಾಲಿಟಿ ಆಫ್ ದ ವ್ಲಾಗ್ ಏನಂದ್ರೆ ಇವತ್ತಿಂದು ಆಯ್ತಾ ಇನ್ನು 10 ವರ್ಷ ತಿನ್ಬೇಡ ಎಲ್ಲ ಅಶ್ವಿನಿ ನಮ್ ಗಾಡಿ ಅಶ್ವಿನಿ ಅಶ್ವಿನಿ ಎಲ್ಲಿ ನಮ್ಮ ಗಾಣೆ ಓ ಇಲ್ಲಿ ನಮ್ಮ ಗಾಣೆ ಇವಳು ಇವಳ ಸಾಂಗ್ಸ್ ಬೇರೆ ನಂಗಾಗಲ್ಲಪ್ಪ ಆಯ್ತಾ ನಂಗೆ ನೆಕ್ಸ್ಟ್ ಟೈಮ್ ಸಾಂಗ್ ಅಂತ ನಾನು ಹೇಳು ಯಾವ್ದ ಸಾಂಗ್ ಹೇಳು ನನ್ನ ಸಾಂಗ್ಸ್ ನಾನಿದ್ದೇನೆ ಪಿಚ್ಚೆ 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 ಟೋನಿ ಕಕ್ಕರ್ ಸಾಂಗ್ಸ್ ಗಿಂತ ನಾವು ನೇಹ ಕಕ್ಕರ್ ಫ್ಯಾನ್ ನೇಹ ಕಕ್ಕರ್ ಸಾಂಗ್ಸ್ ಎಲ್ಲ ಚೆನ್ನಾಗಿದೆ ಚಲೋ ನಾಳೆ ಬೆಳಿಗ್ಗೆ ಸತೀಶ್ ಅವರು ದಯಮಾಡಿ ಬನ್ನಿ ಸತೀಶ್ ಬಂದು ಇದನ್ನ ತಗೊಂಡೋಗಿ ಇದು ನನಗೆ ಭಾರ ಆಗ್ಬಿಟ್ಟಿದೆ ಆಯ್ತಾ ಓಕೆನಾ ಇದು ನನಗೆ ಬೇಡ ಚಲೋ ಸತ್ಯಕ್ಕೆ ಬ್ಲಾಗ್ ಮುಗಿಸೋಣ ನಾಳೆ ಯಾವರ ನಾಳೆ ಬುಧವಾರ ಮ್ಯಾಕ್ಸಿಮಮ್ ಅಂದರೆ 3ನೇ ದಿನ ಗುರುವಾರ ಶುಕ್ರವಾರ ಶನಿವಾರ ಆದರೆ ಅವ್ರು ಫುಲ್ ದುಡ್ಡು ಕೊಡೋದು ಅಂತ ನಾನು ಹೋಗಲ್ಲ ಅದು ಬೇರೆ ವಿಷಯ ಕೈಗೆ ಫುಲ್ ದುಡ್ಡು ಬಂದ್ಮೇಲೆ ನಾನು ಮನೆ ಬಿಡೋದು ಹಾ ತುಂಬಾ ಜನ ಕೇಳ್ತಾ ಇದ್ರು ಸುನು ಇದು ಬಾಡಿಗೆ ಮನೆನಾ ಏನು ಅಂತೆಲ್ಲ ಎಷ್ಟು ಬಾಡಿಗೆ ಕೊಡ್ತಿದ್ರಿ ಅಂತ ಕೇಳ್ತಾ ಇದ್ರಿ ಬಾಡಿಗೆಗೆ ತಗೊಂಡಿಲ್ಲ ನಾನು ಇದು ಲೀಸಿಗೆ ಹಾಕಿದ್ದೆ 2 ಲಕ್ಷ 2 ವರ್ಷಕ್ಕೆ 2 ಲಕ್ಷ ಆಯ್ತು 2 ವರ್ಷ ಹಿಂಗೆ ಅಯ್ಯೋ ಮುತ್ತಿನಂತ ಮಾತುಗಳು ಹೆಂಗ್ ಬರುತ್ತೆ ನೋಡು ಆದ್ರೆ ಪಿಜ್ಜಾ ತಿಂದಿ ಸರಿಯಾಗಿಲ್ಲ ಅಷ್ಟೇ ಓಕೆನಾ ಇದಿಲ್ಲಿ ಬಿಡು ವರ್ಷದಲ್ಲಿ ಒಂದ್ಸರಿ ಏನ್ ಮಾಡಿ ನಂಗೇನೋ ಇಷ್ಟನೇ ಆಗಿಲ್ಲ ಓಕೆ ಸಿ ಯು ಟುಮಾರೋ ಗುಡ್ ನೈಟ್ ಶಬ ಖೇರ್.